ಸ್ನೇಹಿತರೆ, ನೀವು ಈ ವಿಡಿಯೋವನ್ನು ಡೈರೆಕ್ಟ್ ಆಗಿ ನೋಡುತ್ತಿದ್ರೆ ದಯಮಾಡಿ ಪಾರ್ಟ್ 1, ಪಾರ್ಟ್ 2 ಮತ್ತು ಪಾರ್ಟ್ 3 ವಿಡಿಯೋಗಳನ್ನು ನೋಡಿದ ಮೇಲೆಯೇ ಈ ವಿಡಿಯೋವನ್ನು ನೋಡಿ. ಇಲ್ಲಾಂದ್ರೆ ಕೆಲವು ವಿಷಯಗಳು ನಿಮಗೆ ಅರ್ಥವಾಗಲ್ಲ. ಊರಿನ ಹೊರಗೆ ಇರುವ ಚರ್ಚ್ನಲ್ಲಿರುವ ಹೆಣ್ಣು ಮಕ್ಕಳಿಗೆ ಒಬ್ಬೊಬ್ಬರಿಗೆ ದೆವ್ವ ಹಿಡಿದು ಸಾಯುತ್ತಿದ್ದಾರೆ. ಡಾವಿನ್ಸಿಗೆ ಏನು ಮಾಡಬೇಕೆಂದು ಅರ್ಥವಾಗಲಿಲ್ಲ. ಆಗ ಡಾವಿನ್ಸಿ ಹೇಗೆ ಯೋಚನೆ ಮಾಡಿದನೆಂದರೆ, ಎಷ್ಟೋ ಪಾಪಗಳನ್ನು ಮಾಡುವ ನಮ್ಮನ್ನು ಬಿಟ್ಟು ದೇವರು ನಿರಂತರ ಅವರ ಸೇವೆಯಲ್ಲಿಯೇ ಇರುವ ನನ್ಸರನ್ನು ಯಾಕೆ ಹಿಂಸಿಸುತ್ತಿದ್ದಾನೆ ಎಂದು. ಆಗಲೇ ಡಾವಿನ್ಸಿಗೆ ಒಂದು ಕ್ಲೂ ಸಿಕ್ತು. ಅದೇನೆಂದರೆ, ಡಾವಿನ್ಸಿ ಜೊತೆಗೆ ಬಂದ ರಾಜನ ಭಟರಲ್ಲಿ ಒಬ್ಬರಿಗೆ ಇದೇ ರೀತಿ ದೆವ್ವ ಹಿಡಿಯುತ್ತೆ. ಫಸ್ಟ್ ಟೈಮ್ ಡಾವಿನ್ಸಿ ಆ ಚರ್ಚ್ ಒಳಗೆ ಬಂದಾಗ ಆ ಭಟರಲ್ಲಿ ಒಬ್ಬನಿಗೆ ಮಾತ್ರ ದೇವರೆಂದರೆ ಅಪಾರವಾದ ಪ್ರೀತಿ. ಸೊ ಚರ್ಚ್ನೊಳಗೆ ಎಂಟ್ರೆನ್ಸ್ ಆದ ತಕ್ಷಣ ಚರ್ಚ್ ಎಂಟ್ರೆನ್ಸ್ ಸಮೀಪವಿರುವ ಒಂದು ವಿಗ್ರಹದ ಸಮೀಪಕ್ಕೆ ಬಂದು ವಿಗ್ರಹದ ಪಾದಗಳಿಗೆ ಮುದ್ದು ಕೊಟ್ಟು ಪ್ರೇಯರ್ ಮಾಡುತ್ತಾನೆ. ಆ ವ್ಯಕ್ತಿಗೆ ಮಾತ್ರವೇ ಹೀಗೆ ಆಗಿದೆ. ಆದ್ದರಿಂದ ಆ ವಿಗ್ರಹಕ್ಕೆ ಈ ದೆವ್ವಗಳಿಗೆ ಏನೋ ಲಿಂಕ್ ಇದೆ ಎಂದು ಡಾವಿನ್ಸಿಗೆ ಅನಿಸುತ್ತೆ. ಆಗ ತಿಳಿದುಕೊಂಡ ವಿಷಯವೇನೆಂದರೆ, ಅಲ್ಲಿನ ನನ್ಸ್ ಎಲ್ಲರೂ ಆ ವಿಗ್ರಹಕ್ಕೆ ಮುದ್ದು ಕೊಟ್ಟು ದಿನಾಲೂ ಹೀಗೆ ಪ್ರೇಯರ್ ಮಾಡುತ್ತಿದ್ದರು. ಸೊ ಡಾವಿನ್ಸಿಗೆ ಉತ್ತರ ಸಿಕ್ತು. ರೋಮನ್ನರು ಫ್ಲೋರೆನ್ಸ್ನಲ್ಲಿರುವ ಪ್ರಜೆಗಳಿಗೆ ಭಯ ಹುಟ್ಟಿಸಿದರೆ ಫ್ಲೋರೆನ್ಸ್ ಅನ್ನು ಸುಲಭವಾಗಿ ಆಕ್ರಮಿಸಬಹುದು ಎಂದು ತಿಳಿದು ಆ ವಿಗ್ರಹದ ಪಾದಗಳಿಗೆ ರೆಡ್ ಎರ್ವಾಟ್ ಎಂಬ ಫಂಗಸ್ ಅನ್ನು ಹಚ್ಚಿದ್ದರು. ಅದು ಕಾಣಿಸುವುದಿಲ್ಲ, ಆದರೆ ನಾವು ಅದನ್ನು ಮುದ್ದು ಕೊಟ್ಟಾಗ ನಮ್ಮ ತುಟಿಗಳಿಗೆ ಹಚ್ಚಿಕೊಂಡು ನಮ್ಮ ಮೇಲೆ ಪ್ರಭಾವ ತೋರಿಸುತ್ತೆ. ಇದರಿಂದ ಮೈಯೆಲ್ಲ ಸುಟ್ಟು ಹೋದರೆ ಎಷ್ಟು ಪ್ರಭಾವ ಬೀರುತ್ತದೆಯೋ ಅಷ್ಟು ಬರ್ನಿಂಗ್ ಸೆನ್ಸೇಷನ್ ಬರುತ್ತೆ, ಮತ್ತು ಹೈ ಲೆವೆಲ್ ಹ್ಯಾಲುಸಿನೇಷನ್ಸ್ ಕೂಡ ಬರುತ್ತವೆ. ಮೆಂಟಲ್ ಬ್ಯಾಲೆನ್ಸ್ನಿಂದಾಗಿ ಅವರು ದೆವ್ವ ಹಿಡಿದವರ ಹಾಗೆ ಬಿಹೇವ್ ಮಾಡುತ್ತಾರೆ. ಅಷ್ಟೇ ಬಿಟ್ಟರೆ ಅಲ್ಲಿ ದೆವ್ವ ಭೂತಗಳು ಯಾವೂ ಇಲ್ಲ. ಅದಕ್ಕೆ ಆಂಟಿಬಯೋಟಿಕ್ ಅನ್ನು ಡಾವಿನ್ಸಿಯೇ ಕೊಟ್ಟು ಎಲ್ಲರಿಗೂ ಆ ರೋಗವನ್ನು ಗುಣಪಡಿಸುತ್ತಾನೆ. ಹೀಗೆ ಆ ಪ್ರಾಬ್ಲಮ್ ಸಾಲ್ವ್ ಮಾಡುತ್ತಾನೆ. ಇದೇ ಪಾರ್ಟ್ 3 ವಿಡಿಯೋಗೆ ಸೊಲ್ಯೂಷನ್. ಈಗ ನಾವು ಪಾರ್ಟ್ 4 ವಿಡಿಯೋದಲ್ಲಿ ಏನ್ ನಡೀತು ಎಂದು ನೋಡೋಣ, ಬನ್ನಿ. ಸೊ ಮತ್ತೆ ಯಾಕೆ ತಡ, ನಡೀರಿ, ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಮ್. ನೀವು ನೋಡುತ್ತಿದ್ದೀರಾ ವಿಸ್ಮಯವಾಣಿ ಯೂಟ್ಯೂಬ್ ಚಾನಲ್. ಡಾವಿನ್ಸಿ ಆ ದೆವ್ವ ಹಿಡಿದವರಿಗೆ ಆಂಟಿಬಯೋಟಿಕ್ ಹೇಗೆ ತಯಾರಿಸಿದನು ಅಂದ್ರೆ, ಡಾವಿನ್ಸಿಗೆ ಹ್ಯೂಮನ್ ಬಾಡಿ ಅಂದ್ರೆ ಹುಚ್ಚು. ಎಷ್ಟು ಹುಚ್ಚು ಅಂದ್ರೆ, ಆತ ಸುಮಾರು 100 ಹ್ಯೂಮನ್ ಬಾಡಿಗಳನ್ನು ಡೈಸೆಕ್ಟ್ ಮಾಡಿದ್ದನು. ಸತ್ತು ಹೋದ ದೇಹ ಸಿಕ್ಕರೆ ಸಾಕು, ಅದನ್ನು ಚೆಕ್ ಪರ್ಮಿಷನ್ ನಿಂದ ಓಪನ್ ಮಾಡುತ್ತಿದ್ದನು. ದೇಹದ ಪ್ರತಿ ಮೂಳೆಯನ್ನು, ಪ್ರತಿ ಆರ್ಗನ್ಗಳನ್ನು, ಪ್ರತಿ ಸ್ನಾಯುಗಳನ್ನು ಸ್ಟಡಿ ಮಾಡುತ್ತಿದ್ದನು. ಶಿಶು ಜನ್ಮಿಸುವ ಮೊದಲೇ ಅದು ತಾಯಿಯ ಹೊಟ್ಟೆಯಲ್ಲಿ ಹೇಗೆ ಇರುತ್ತೆ ಎಂದು ಚಿತ್ರ ಬರೆದ ಮೊಟ್ಟ ಮೊದಲ ವ್ಯಕ್ತಿ ಡಾವಿನ್ಸಿಯೇ. ಆತ ಸುಮಾರು 600 ಪುಟಗಳಿರುವ ಒಂದು ಪುಸ್ತಕವನ್ನು ಬರೆದು ಇಟ್ಟುಕೊಂಡಿದ್ದನು. ಅವುಗಳಲ್ಲಿ ಮನುಷ್ಯನ ದೇಹಕ್ಕೆ ಸಂಬಂಧಿಸಿದ ಎಲ್ಲಾ ಚಿತ್ರಗಳು ಮತ್ತು ಅವುಗಳ ಕಾರ್ಯಗಳು ಎಲ್ಲವನ್ನೂ ಬರೆದಿದ್ದಾನೆ. ಆದರೆ ದುರದೃಷ್ಟವೇನೆಂದರೆ, ಆತ ಹ್ಯೂಮನ್ ಬಾಡಿ ಮೇಲೆ ಮಾಡಿದ ರಿಸರ್ಚ್ ವರ್ಕ್ ಎಲ್ಲವೂ ಡಾವಿನ್ಸಿ ಸತ್ತು ಹೋದ 300 ವರ್ಷಗಳವರೆಗೆ ಎಕ್ಸಿಸ್ಟೆನ್ಸ್ನಲ್ಲಿ ಬರಲಿಲ್ಲ. ಇದಕ್ಕೆ ಕಾರಣ, ಡಾವಿನ್ಸಿ ಸತ್ತು ಹೋದ ನಂತರ ಆ ಕೆಲಸವೆಲ್ಲ ಆತನ ವಂಶಸ್ಥರಲ್ಲಿಯೇ ಉಳಿದು ಹೋಯಿತು. ಅದನ್ನು ಅವರು ಏನೂ ಮಾಡಲಿಲ್ಲ. ನಂತರ 18ನೇ ಶತಮಾನದಲ್ಲಿ ಆ ಪುಸ್ತಕವನ್ನೆಲ್ಲ ಬೇರೆ ಭಾಷೆಗಳಿಗೆ ಪಬ್ಲಿಷ್ ಮಾಡಿದರು. ಅದೇ ಪುಸ್ತಕ ಒಂದು ವೇಳೆ 14ನೇ ಶತಮಾನದಲ್ಲಿಯೇ ಪಬ್ಲಿಷ್ ಆಗಿದ್ದರೆ ಈಗ ನಮ್ಮ ಮೆಡಿಸಿನ್ ಇನ್ನೂ ಬಹಳ ಅಡ್ವಾನ್ಸ್ಡ್ ಆಗಿ ಇರುತ್ತಿತ್ತು. ರೀಸೆಂಟ್ ಆಗಿ ಕೆಲವು ಜನ ಕಾರ್ಡಿಯಾಲಜಿಸ್ಟ್ಗಳು ಡಾವಿನ್ಸಿ ಹಾರ್ಟ್ ವಾಲ್ಸ್ ಮೇಲೆ ರಿಸರ್ಚ್ ಮಾಡಿದ ಕೆಲಸವೆಲ್ಲ ಬಹಳ ಅಕ್ಯುರೇಟ್ ಆಗಿದೆ ಎಂದು ಹೇಳಿದ್ದಾರೆ. ಡಾವಿನ್ಸಿ ಜೀವನ ಪೂರ್ತಿ ತನ್ನ ಪ್ರಶ್ನೆಗಳಿಗೆ ಸಮಾಧಾನಗಳನ್ನು ಹುಡುಕುತ್ತಲೇ ಇರುತ್ತಿದ್ದನು. ಡಾವಿನ್ಸಿ ಮನುಷ್ಯರ ಜೀವನಕ್ಕೆ ಬಹಳ ಮೌಲ್ಯವನ್ನು ಕೊಡುತ್ತಿದ್ದನು. ಅದಕ್ಕಾಗಿಯೇ ಆತ ಡಿಸೈನ್ ಮಾಡಿದ ಮೊದಲ ಮಲ್ಟಿ ಬ್ಯಾರಲ್ ಕೆನಾನ್ ಟ್ಯಾಂಕ್ ಮತ್ತು ಬ್ಯಾಟಲ್ ಶಿಪ್ನಿಂದ ಯುದ್ಧದಲ್ಲಿ ಎಷ್ಟೋ ಪ್ರಾಣಗಳು ಹೋಗುತ್ತಿವೆ ಎಂದು, ಇನ್ಮುಂದೆ ಮಿಲಿಟರಿ ವೆಪನ್ಸ್ ಡಿಸೈನ್ ಮಾಡಬಾರದು ಎಂದು, ಆತ ಪ್ರಾಣಕ್ಕೆ ಅಪಾಯವಿರುವಂತಹ ಯಂತ್ರಗಳನ್ನು ತಯಾರಿಸಬಾರದು ಎಂದು ನಿರ್ಧರಿಸಿದ್ದನು. ಡಾವಿನ್ಸಿ ಒಬ್ಬ ದೊಡ್ಡ ಫಿಲಾಸಫರ್. ಆತ ಮಾನವ ಜಾತಿಗೆ ಸಂಬಂಧಿಸಿದ ಎಷ್ಟೋ ಕವನಗಳನ್ನು ಬರೆದಿದ್ದಾನೆ. ಅವುಗಳಲ್ಲಿ ನನಗೆ ಬಹಳ ಇಷ್ಟವಾಗಿದ್ದು ಒಂದು ಹೇಳುತ್ತೇನೆ. ನಮ್ಮ ಪುರಾಣಗಳು ನಮಗೆ ಶತ್ರುಗಳನ್ನು ಕೂಡ ಕ್ಷಮಿಸಿ ಎಂದು ಹೇಳುತ್ತವೆ. ಆದರೆ ಯಾವ ಪುಸ್ತಕದಲ್ಲಿಯೂ ಕೂಡ ನಮ್ಮ ಸ್ನೇಹಿತರನ್ನು, ಸಂಬಂಧಿಕರನ್ನು ತಪ್ಪು ಮಾಡಿದರೆ ಕ್ಷಮಿಸಬೇಕು ಎಂದು ಹೇಳಲಿಲ್ಲ. ನಿಜ ಅಲ್ವಾ? ನಮಗೆ ಸಂಬಂಧವಿಲ್ಲದವನಿಂದ ನಮಗೆ ನಷ್ಟವಾದರೆ ನಾವು ಅವರನ್ನು ಕ್ಷಮಿಸುತ್ತಿದ್ದೇವೆ. ಆದರೆ ನಮ್ಮ ಮನೆಯವರು ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಯಾಕೆಂದು ಕ್ಷಮಿಸಲು ಆಗುತ್ತಿಲ್ಲ? ಅವರ ಮೇಲೆ ನಾವು ಯಾಕೆಂದು ದ್ವೇಷ ಬೆಳೆಸಿಕೊಳ್ಳುತ್ತಿದ್ದೇವೆ? ಅವರ ಮೇಲೆ ನಮಗೆ ಯಾಕೆಂದು ಕೋಪ ಬರುತ್ತದೆ?
ಮೊದಲು ನಾವು ನಮ್ಮವರನ್ನು ಕ್ಷಮಿಸುವ ಗುಣವನ್ನು ಕಲಿತುಕೊಳ್ಳಬೇಕು ಎಂದು ಹೇಳಿದ್ದಾನೆ. ಹಾಗಂತ ಆತ ತಪ್ಪಿಸಿಕೊಳ್ಳುವುದಕ್ಕೆ ಆತನ ತಪ್ಪುಗಳನ್ನು ಬೇರೆಯವರ ಮೇಲೆ ಹಾಕುವುದಿಲ್ಲ. ಒಮ್ಮೆ ಆತನ ಮೇಲೆ ಹೋಮ್ಸೆಕ್ಷುವಲ್ ಎಂಬ ಆರೋಪದ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ಆತನ ಪರವಾಗಿ ವಾದಿಸುವ ಅಡ್ವೊಕೇಟ್ ಈ ಆರೋಪವನ್ನು ಬೇರೆಯವರ ಮೇಲೆ ಹಾಕಿದರೆ ನೀನು ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿದರೂ ಅದಕ್ಕೆ ಡಾವಿನ್ಸಿ ಒಪ್ಪಿಕೊಳ್ಳಲಿಲ್ಲ. ಕೋರ್ಟ್ನಲ್ಲಿ ತನ್ನ ತಪ್ಪು ಇಲ್ಲವೆಂದು ತನ್ನ ಕೇಸನ್ನು ತಾನೇ ವಾದಿಸಿಕೊಂಡು ಕೇಸ್ ಗೆಲ್ಲುತ್ತಾನೆ. ಡಾವಿನ್ಸಿ ಇಷ್ಟು ಯುನಿಕ್ ಆಗಿ ಆಗುವುದಕ್ಕೆ, ಆತ ನಿರಂತರ ಇನ್ವೆಂಟರ್ ಆಗುವುದಕ್ಕೆ ಕಾರಣ ಒಂದೇ ಒಂದು ಪದ, ಅದೇ ಇಂಪಾಸಿಬಲ್. ಈ ಪದವೆಂದರೆ ಆತನಿಗೆ ಇಷ್ಟವಾಗುವುದಿಲ್ಲ. ಯಾರಾದರೂ ಇಂಪಾಸಿಬಲ್ ಅಂದ್ರೆ ಆತ ಒಪ್ಪಿಕೊಳ್ಳುತ್ತಿರಲಿಲ್ಲ. ಖಂಡಿತವಾಗಿ ನಾನು ಮಾಡಿ ತೋರಿಸುತ್ತೇನೆ ಎಂದು ಹೇಳುತ್ತಿದ್ದನು. ಜೀವನದಲ್ಲಿ ಎಷ್ಟು ಕಷ್ಟವಾದ ಪರಿಸ್ಥಿತಿ ಬಂದರೂ, ಎಷ್ಟು ದೊಡ್ಡ ಅಪಾಯ ಬಂದರೂ ಗಿವಪ್ ಕೊಡುತ್ತಿರಲಿಲ್ಲ. ಕೊನೆ ಕ್ಷಣದವರೆಗೆ ಹೋರಾಡುತ್ತಿದ್ದರು. ಸೋಲನ್ನು ಅಸಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ನಾವೆಲ್ಲರೂ ನೀನು ಅಂದ್ರೆ ನಿನ್ನ ಆಲೋಚನೆಗಳು ಎಂದು ಅಂದ್ಕೊಳ್ತೀವಿ. ಆದ್ರೆ ಡಾವಿನ್ಸಿ ನೀನು ಅಂದ್ರೆ ನಿನ್ನ ಆಲೋಚನೆಗಳು ಅಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಆಲೋಚಿಸುತ್ತಾನೆ. ಒಬ್ಬರು ಅಂಬಾನಿ ಆಗಬೇಕು ಅನ್ಕೊಂಡ್ರೆ ಇನ್ನು ಕೆಲವರು ಅದು ಮಾಡುತ್ತೇನೆ ಇದು ಮಾಡುತ್ತೇನೆ ಎಂದು ಆಲೋಚಿಸುತ್ತಾರೆ. ಆದ್ರೆ ಅವು ಎಂದಿಗೂ ಆಲೋಚನೆಗಳಾಗಿಯೇ ಉಳಿಯುತ್ತವೆ ಎಂದು ಹೇಳುತ್ತಿದ್ದನು. ಡಾವಿನ್ಸಿ ಏನಂದಿದ್ದಾನಂದ್ರೆ, ನೀನು ಎಂದು ಹೇಳುವುದು ನಿನ್ನ ನಿರ್ಣಯಗಳೇ. ನೀನು ಅಂದ್ರೆ ನಿನ್ನ ನಿರ್ಣಯ. ನೀನು ತೆಗೆದುಕೊಳ್ಳುವ ನಿರ್ಣಯಗಳೇ ನಿನ್ನ ಜೀವನದಲ್ಲಿ ಒಂದು ಸ್ಥಾನವನ್ನು ಕೊಡುತ್ತವೆ ಎಂದು ಹೇಳಿದ್ದಾನೆ. ಡಾವಿನ್ಸಿ ಹಳೆಯದನ್ನು ಇಷ್ಟಪಡುತ್ತಿರಲಿಲ್ಲ, ಎಲ್ಲ ಹೊಸದಾಗಿರುವುದನ್ನೇ ಬಯಸುತ್ತಿದ್ದನು. ನಮ್ಮ ಜೀವನ ನಾವು ನೋಡುವ ವಿಧಾನದಿಂದಲೇ ಮೊದಲಾಗುತ್ತದೆ ಎಂದು ನಂಬಿದ ವ್ಯಕ್ತಿ ಡಾವಿನ್ಸಿ. ಇವತ್ತು ನಾವು ಡಾವಿನ್ಸಿಯ ಬಗ್ಗೆ ಹೊಗಳುವ ಹಾಗೆ ಮಾಡಿದ್ದು ಆತನ ಕ್ಯೂರಿಯಾಸಿಟಿ, ಪ್ರತಿ ವಿಷಯವನ್ನು ತಿಳಿದುಕೊಳ್ಳಬೇಕೆಂಬ ಆತನ ಆಲೋಚನೆಯೇ ಎಷ್ಟೋ ಒಳ್ಳೊಳ್ಳೆ ಇನ್ವೆನ್ಷನ್ಸ್ ಮಾಡುವ ಹಾಗೆ ಮಾಡಿತು. ಆಕಾಶವೇಕೆ ನೀಲಿ ಬಣ್ಣದಲ್ಲಿದೆ ಎಂದು ಹೇಳಿರುವುದು ಕೂಡ ಡಾವಿನ್ಸಿಯೇ. ಚರಿತ್ರೆಯಲ್ಲಿ ಅತ್ಯಂತ ಪ್ರಸಿದ್ಧ ಚಿತ್ರಪಟವಾಗಿರುವ ಮೋನಾಲಿಸಾ ಮತ್ತು ದ ಲಾಸ್ಟ್ ಸಪ್ಪರ್ ಚಿತ್ರಗಳನ್ನು ಬರೆದಿರುವುದು ಕೂಡ ಡಾವಿನ್ಸಿಯೇ. 1880 ಕಾಂಟ್ಯಾಕ್ಟ್ ಲೆನ್ಸ್ ಅನ್ನು ಡಾವಿನ್ಸಿ ಪ್ರಪೋಸ್ ಮಾಡುತ್ತಾರೆ. ಈಗಲೂ ಇಟಲಿಯಲ್ಲಿ ಒಂದು ಯುರೋ ಕಾಯಿನ್ ಮೇಲೆ ಡಾವಿನ್ಸಿ ಹಾಕಿರುವ ವಿಟ್ರುವಿಯನ್ ಮ್ಯಾನ್ ಡ್ರಾಯಿಂಗ್ ಇದೆ. ಡಾವಿನ್ಸಿ ಸತ್ತು ಹೋಗುವ ಕೊನೆಯ ಕ್ಷಣದಲ್ಲಿ ಹೇಳಿರುವ ಮಾತುಗಳೇನೆಂದರೆ, ನನ್ನ ಕೆಲಸದಲ್ಲಿ ಎಷ್ಟು ಕ್ವಾಲಿಟಿ ಇದೆಯೋ ಅದರಲ್ಲಿ ಅರ್ಧ ಭಾಗ ಕೂಡ ಮಾನವ ಜಾತಿಗೆ ತಲುಪಲಿಲ್ಲ. ಇದಕ್ಕೆ ಕಾರಣ ಡಾವಿನ್ಸಿಯ ಪುಸ್ತಕಗಳು ಬಹಳ ಶತಮಾನಗಳವರೆಗೆ ಪ್ರಚಾರವಾಗದಿರುವುದೇ. ಡಾವಿನ್ಸಿ ಓದಿದವನಲ್ಲ, ಆದರೆ 500 ವರ್ಷಗಳಿಂದ ಹಿಡಿದು ಇಲ್ಲಿಯವರೆಗೆ ಆತನ ಕೆಲಸವನ್ನು ನೋಡಿ ನಮ್ಮ ವಿಜ್ಞಾನಿಗಳು ಎಷ್ಟೋ ವಿಷಯಗಳನ್ನು ಕಲಿತುಕೊಳ್ಳುತ್ತಿದ್ದಾರೆ. ಆತ PhD ಮಾಡದೇ ಇರಬಹುದು, ಆದರೆ ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಆತನ ಮೇಲೆ ಸಾವಿರಾರು ಜನರು PhD ಮಾಡುತ್ತಿದ್ದಾರೆ. ಇದಕ್ಕಿಂತ ಸಕ್ಸಸ್ ಇನ್ನೇನಿರುತ್ತೆ? ಈಗಲೂ ಮತ್ತು ಎಂದಿಗೂ ನಮ್ಮ ಚರಿತ್ರೆಯಲ್ಲಿ ಹೆಚ್ಚಾಗಿ ಅಭಿಮಾನಿಸುವ ವ್ಯಕ್ತಿಗಳಲ್ಲಿ ಡಾವಿನ್ಸಿಯೂ ಒಬ್ಬರು. ಆತನ ಕಷ್ಟಕ್ಕೆ ಬೇಕಾದಷ್ಟು ಫಲಿತಾಂಶ ಸಿಗಲಿಲ್ಲ ಎಂಬುದು ನನ್ನ ಒಪಿನಿಯನ್. ಅದು ನಮ್ಮ ಮಾನವ ಜಾತಿ ಮಾಡಿಕೊಂಡಿರುವ ದುರದೃಷ್ಟ. ಸ್ನೇಹಿತರೆ, ನಾನು ಡಾವಿನ್ಸಿಯ ಬಗ್ಗೆಯೇ 4 ಪಾಠಗಳನ್ನು ಮಾಡುವುದಕ್ಕೆ ಮುಖ್ಯ ಕಾರಣವೆಂದರೆ, ನಿಮಗೆ ನಾವು ಹೇಗೆ ಜೀವಿಸಬೇಕು ಎಂದು ಕಲಿತುಕೊಳ್ಳುವುದಕ್ಕೆ ಒಬ್ಬ ರೋಲ್ ಮಾಡೆಲ್ ಅನ್ನು ಪರಿಚಯ ಮಾಡಬೇಕು ಅಂದ್ಕೊಂಡಿದ್ದೆ. ಅದಕ್ಕಾಗಿಯೇ ಈ ವಿಡಿಯೋಗಳನ್ನು ಮಾಡಿದ್ದೇನೆ. ಐ ಹೋಪ್ ಈ ಡಾವಿನ್ಸಿಯ ಜೀವನ ಚರಿತ್ರೆ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ. ನಿಜವಾಗಲೂ ನಿಮಗೆ ಇಷ್ಟವಾಗಿದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಎಲ್ಲ ಡಾವಿನ್ಸಿಯ ವಿಡಿಯೋಗಳ ಲಿಂಕ್ ಅನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದ ಜೊತೆ ಹಂಚಿಕೊಳ್ಳಿ. ಇಂತಹ ಇನ್ಸ್ಪೈರಿಂಗ್, ಇಂಟ್ರೆಸ್ಟಿಂಗ್ ಮತ್ತು ಮೋಟಿವೇಟಿಂಗ್ ವಿಡಿಯೋಸ್ ನೀವು ಮಿಸ್ ಆಗಬಾರ್ದು ಅನ್ಕೊಂಡ್ರೆ ಈ ವಿಡಿಯೋ ಕೆಳಗಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೆ ಧನ್ಯವಾದಗಳು.